ಟು ದೀಪ ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನು ಕೊಡ್ತಾ ಇದ್ರೆ ಇಂಥವರಿಗೆ ಸರ್ಕಾರಿ ನೌಕರಿ ಸಿಗೋದಿಲ್ಲ ಕಣ್ರಿ ತುಂಬಾ ಕಷ್ಟ ಸೊ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ರವಾನಿಸಿದ್ದಾರೆ ಸೊ ಏನಪ್ಪಾ ಅಂದರೆ ಅನುಕಂಪದ ನೇಮಕಾತಿ ಪ್ರಸ್ತಾವನೆಯನ್ನು ಕುರಿತು ಮುಂದಿನ ನಿರ್ದೇಶನದವರೆಗೂ ಕೂಡ ಯಾವುದೇ ರೀತಿಯ ನೇಮಕಾತಿಗಳನ್ನು ಕೈ ತಗೋ ಅಂದರೆ ತಗೋಬಾರದು ತಡೆ ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಏನಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳಲ್ಲಿ ಏನಾಗ್ತಿತ್ತು ಇಷ್ಟು ದಿನ ಅದು ಗ್ರೂಪ್ ಸಿ ಹುದ್ದೆಗಳಾಗಿರ್ಬೋದು ಎಫ್ ಡಿ ಎ ಎಸ್ ಡಿ ಎ ಶೀಘ್ರ ಲಿಪಿಗಾರರು ಸೊ ಎಲ್ಲ ಹುದ್ದೆಗಳನ್ನು ಅನುಕಂಪದ ಆಧಾರದ ಮೇಲೆ ಈಗ ಮನೆಯಲ್ಲಿರುವಂತಹ ಒಂದು ಕೆಲಸ ಮಾಡುವಂತಹ ವ್ಯಕ್ತಿ ಏನಾದರೂ ಮರಣ ಹೊಂದಿದರೆ ಅವನ ಮಗನಿಗೆ ಅಥವಾ ಪತ್ನಿಗೆ ಅನುಕಂಪದ ಆಧಾರದಲ್ಲಿ ಅವ ನೌಕರಿಯನ್ನು ಕೊಡಬೇಕಾಗಿತ್ತು ಕೊಡ್ತಿದ್ರು ಕೂಡ ಸೊ ಅದನ್ನು ನೇಮಕ ಆ ಥರ ನೇಮಕಾತಿಯನ್ನು ಏನು ಅನುಕಂಪದ ನೇಮಕಾತಿಯ ನಿಯಮಗಳ ಅನುಸಾರವಾಗಿ ಪರಿಶೀಲಿಸಿ ನಂತರ ಆ ನೇಮಕಾತಿಗೆ ಆ ವ್ಯಕ್ತಿ ಅಥವಾ ಆ ಅಭ್ಯರ್ಥಿ ಅರ್ಹ ಎಂದು ಕಂಡು ಬಂದರೆ ಮಾತ್ರ ಅವರಿಗೆ ಆ ಒಂದು ಹುದ್ದೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇತ್ತೀಚೆಗೆ ಬೆಳವಣಿಗೆ ಆದಂತೆ ಏನು ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಸ್ವೀಕೃತವಾಗುವ ಅನುಕಂಪದ ನೇಮಕಾತಿ ಪ್ರಸ್ತಾವನೆಗಳನ್ನು ಆಧರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾ ಪಂಚಾಯತ್ಗಳು ಈ ರೀತಿಯಾಗಿ ಅನುಪಂಕ ಅನುಕಂಪದ ಆಧಾರದ ಮೇಲೇ ಆದೇಶ ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿರುವ ಕಾರಣದಿಂದ ಇದು ಹೀಗೆ ಮುಂದುವರಿತು ಅಂದರೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ಗಳಲ್ಲಿ ನೇರ ನೇಮಕಾತಿ ಕೋಟಾದಳಿ ನಡೆಯುವ ಎಲ್ಲ ಹುದ್ದೆಗಳೂ ಕೂಡ ಅನುಕಂಪದ ಆಧಾರದ ಹುದ್ದೆಗಳಾಗಿನೇ ಭರ್ತಿ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಆವಾಗ ಏನಾಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಸರ್ಕಾರಿ ನೌಕರಿನ ತೊಗೋಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಆ ಗುಣಮಟ್ಟ ಕುಸಿಯುವ ಸಾಧ್ಯತೆ ತುಂಬಾ ಇರುತ್ತೆ ಸೊ ಹಾಗಾಗಿ ಒಂದು ಪತ್ರವನ್ನು ರವಾನಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಿಂದ ಒಂದು ಸುತ್ತೋಲೆ ಆದೇಶ ಅಂತಲೇ ಹೇಳ್ಬೋದು ಸೊ ಎಲ್ಲ ಅಂಶಗಳನ್ನು ಪರಿಗಣಿಸಿ ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಒಂದು ಸ್ವೀಕೃತವಾಗಿದೆ ಈ ಒಂದು ಪ್ರಸ್ತಾವನೆ ಅನುಕಂಪದ ನೇಮಕಾತಿಗಳನ್ನು ನೀವು ತಡೆ ಹಿಡಬೇಕು ನಾವು ಮುಂದಿನ ಆದೇಶ ನೀಡೋ ತನಕನೂ ಕೂಡ ಯಾವುದೇ ರೀತಿಯಲ್ಲಿ ಈ ಅನುಕಂಪದ ಆಧಾರಗಳು ಮುಂದುವರಿಬಾರ್ದು ಅದೇನಾದರೂ ಪ್ರಸ್ತಾವನೆ ಹಂತದಲ್ಲಿದ್ದರೂ ಕೂಡ ಅಥವಾ ವೆರಿಫಿಕೇಶನ್ ಕೆಲವೊಂದಿಷ್ಟು ಹುದ್ದೆಗಳು ವೆರಿಫಿಕೇಶನ್ ಹಂತದಲ್ಲಿದ್ದರೂ ಕೂಡ ಅವುಗಳನ್ನು ಬಾಕಿನೇ ಇಡಬೇಕು ಮುಂದುವರಿಸಬಾರದು ಅಂತ ಒಂದು ಸುತ್ತೋಲೆ ಆದೇಶವನ್ನು ಹೊರಡಿಸ್ತಾರೆ ಸ್ನೇಹಿತರೆ ಸರ್ಕಾರದಿಂದ ನೋಡೋಣ ಏನೇ ಅಪ್ಡೇಟ್ ಬಂತು ಅಂತಂದ್ರೆ ಮುಂದುವರಿಯುತ್ತೆ ಯಾವಾಗ ಏನು ಅಂತ ಗೊತ್ತಾಗುತ್ತೆ ಇದೇ ರೀತಿ ಆ ಅಪ್ಡೇಟೆಡ್ ನ್ಯೂಸ್ನಿಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ